ಪರಿಚಯ ಮಾಡ್ಕೊಳ್ಳಿ, ಇದು ಎಷ್ಟು ವರ್ಷದ ಕೂರ್ಸ್ ಇದೀರಾ, ಇದ್ರ ಉದ್ದೇಶ ಏನು, ಶುರುವಾಗಿದೆ ಯಾವಾಗ? ನನ್ನ ಹೆಸರು ಹೇಮಲತಾ ಕುಮಾರಸ್ವಾಮಿ ಅಂತ ಅಂದ್ಬಿಟ್ಟಿದ್ದೆ. ನಾವು ಡೆಪ್ಟಿ ತಹಶೀಲ್ದಾರ್ ಆಗಿ ನಿವೃತ್ತಳಾಗಿದ್ದೇನೆ. ಮತ್ತು ಸುಮಾರು ವರ್ಷದಿಂದ ನನಗೆ ಇದು ನಮ್ಮ ಮುತ್ತಜ್ಜಿ ಕಾಲದಿಂದಲೂ ಕೂಡ ಬೊಂಬೆ ಕೂರಿಸುವಂತಹ ಒಂದು ಪದ್ಧತಿ ನಮ್ಮ ಕುಟುಂಬದಲ್ಲಿತ್ತು. ಹಾಗಾಗಿ ಚಿಕ್ಕ ವಯಸ್ಸಿಂದ ಅವ್ರ ಮನೆಗೆ ಹೋಗಿ ನಾವು ಬೊಂಬೆ ಜೋಡಿಸಿ ಅದರ ಜೊತೆ ಸಿಹಿ ಹಂಚೋದು, ಆ ಒಂದು ಇದರೊಳಗೆ ಖುಷಿಯಾಗಿ ಕಾಲ ಕಳೀತಿದ್ವಿ. ನಮ್ಮ ತಾಯಿ ಕೂಡ ಆರ್ಟಿಫಿಷಿಯಲ್ ಆಗಿ ಒಂದು ಈ ಸ್ಟೆಪ್ಸ್ಗಳನ್ನು ಮಾಡಿ ಬೊಂಬೆಗಳನ್ನು ಕೂರಿಸಿ ಪ್ರದರ್ಶನ ಮಾಡುವಂತಹ ಬೊಂಬೆ ಹಬ್ಬದಲ್ಲಿ ಪ್ರದರ್ಶನ ಮಾಡ್ತಿದ್ರು. ಅಂದರೆ ನಮಗೆ ಮದುವೆಗಳಲ್ಲಿ ಕೊಟ್ಟಿರುವಂತಹ ಆ ರಾಜಾರಾಣಿ ಬೊಂಬೆನ ಇಟ್ಟು ಅದನ್ನು ದುರ್ಗಿ ಅದರೊಳಗೆ ದುರ್ಗಿಯನ್ನು ಕಾಣುವಂತಹ ಒಂದು ನಮ್ಮ ಇದರೊಳಗೆ ಬಂದು ಪದ್ಧತಿಯಲ್ಲಿ ಬಂದಿದೆ. ಹಾಗಾಗಿ ಅದನ್ನಿಟ್ಟು ಅದ್ರ ಜೊತೆಗೆ ಬರೀ ಅಷ್ಟೇ ಕೂರಿಸಿದ್ರೆ ಚೆನ್ನಾಗಿರೋದಿಲ್ಲ ಅಂತ ಹೇಳಿ ಅದರ ಪಕ್ಕದಲ್ಲಿ ನಮ್ಮ ಒಂದು ಸಂಸ್ಕೃತಿ ಮತ್ತು ಕಲೆ ಎಲ್ಲನೂ ಬಿಂಬಿಸುವಂತಹ ಒಂದು ರಾಮಾಯಣ ಮಹಾಭಾರತ ಈ ಎಲ್ಲದನ್ನು ಕೂಡ ಬಿಂಬಿಸುವಂತಹ ಒಂದು ಬೊಂಬೆಗಳನ್ನು ಕಲೆಕ್ಟ್ ಮಾಡಿ ಅದನ್ನು ನಾನು ಪ್ರದರ್ಶನ ಅವರು ಪ್ರದರ್ಶನ ಮಾಡುವಂತಹ ಪದ್ಧತಿ ನಮ್ಮಲ್ಲಿದೆ. ಹಾಗಾಗಿ ನಾನು ಇದೇ ಒಂದು ಇದನ್ನು ಮುಂದ ಮದುವೆ ಆದಮೇಲೂ ಕೂಡ ನಾನು ಈ ಒಂದು ಕಲೆನ ಮುಂದುವರಿಸಿಕೊಂಡು ಬಂದೆ. ಮೊದಲು ಸ್ವಲ್ಪ ಚಿಕ್ಕದಾಗಿ ಇಡ್ತಾ ಇದ್ದೆ. ಆ ನಂತರ ನಮ್ಮ ಇಲ್ಲಿ ಮಹಿಳಾ ಪ್ರತಿಷ್ಠಾನ ಶ್ರೀ ಶಕ್ತಿ ಮಹಿಳಾ ಪ್ರತಿಷ್ಠಾನ ಅಧ್ಯಕ್ಷರಾದಂಥ ಶ್ರೀಮತಿ ಮಂಗಳಾ ಸತ್ಯನ್ರವರು ನಮಗೆ ಯಾವ ರೀತಿ ಮಾಡಬೇಕು ಅಂತ ಒಂದು ಮಾರ್ಗದರ್ಶನ ನೀಡಿದರು. ಅವರ ಒಂದು ಮಾರ್ಗದರ್ಶನದಂತೆ ನಾನು ಬೊಂಬೆ ಕೂರಿಸೋಕೆ ಶುರು ಮಾಡಿದೆ. ಇಡೀ ಮೈಸೂರಿನಲ್ಲಿ ಅವರ ಮಾರ್ಗದರ್ಶನದಲ್ಲಿ ಸಾಕಷ್ಟು ಮನೆಗಳಲ್ಲಿ ಈ ಒಂದು ಬೊಂಬೆ ಕೂರಿಸುವಂತಹ ಒಂದು ಹವ್ಯಾಸನ ಬೆಳೆಸ್ಕೊಂಡು ಒಂದು ಒಳ್ಳೆ ಮಟ್ಟದಲ್ಲಿ ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ನನ್ನ ಒಂದು ಇದರಲ್ಲಿ ಈಗ ಒಂದು 9 ಹಂತಗಳಲ್ಲಿ ನಾನು ಬೊಂಬೆಗಳನ್ನು ಜೋಡಿಸಿ ಅದನ್ನು ಪ್ರದರ್ಶನ ಮಾಡುವಂತಹ ಒಂದಿದು ಮಾಡ್ತಾ ಬರ್ತಾ ಇದ್ದೀನಿ ನಾನು. ಮೈಸೂರಿನ ಅಗ್ರಹಾರದ ಗೊಂಬೆ ಮನೆ ಅಂದರೆ ಪ್ರಸಿದ್ಧಿ ಆಗಿದೆ. ಮೈಸೂರಿನ ಅಗ್ರಹಾರದ ಬೊಂಬೆ ಮನೆ ಅಂದರೆ ಪ್ರಸಿದ್ಧಿ ಆಗಿದೆ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ, ಎಷ್ಟು ಪ್ರಸಿದ್ಧಿ ಆಗಬೇಕು ಅಂದರೆ? ಅಂದರೆ ನಾವು 30 ವರ್ಷ ನಾನು ಮದುವೆ ಆಗಿ ಬಂದಾಗಿಂದ ಇಲ್ಲಿ ಬೊಂಬೆ ಇಡ್ತಾ ಶುರು ಮಾಡಿದ್ದೀನಿ. ಈಗ ಒಂದು 25-30 ವರ್ಷದಿಂದ ಸಾಕಷ್ಟು ಒಂದು ಪ್ರಮಾಣದಲ್ಲಿ ನಾನು ಹೋದಲ್ಲೆಲ್ಲಾನು ಕೂಡ ನಾವು ಬೊಂಬೆಗಳನ್ನ ನಮಗೆ ಬೇರೆ ಯಾವುದೇ ಒಂದು ವಸ್ತು ಮೇಲೆ ಆಸಕ್ತಿ ಬರೋದಿಲ್ಲ. ಎಲ್ಲಿಗೆ ಹೋದ್ರೂ ಕೂಡ ನಾವು ಈ ಬೊಂಬೆಗಳನ್ನ ಯಾವುದು ಕಣ್ಣಿಗೆ ಬಂದರೆ ಚೆನ್ನಾಗಿ ಕಂಡ್ರೆ ಅದನ್ನು ತಗೊಂಬಂದು ನಾವು ಸಂಗ್ರಹ ಮಾಡಿ ನವರಾತ್ರಿನಲ್ಲಿ ಇಡ್ತೀನಿ. ಮತ್ತು ನಂದು ಇನ್ನೊಂದು ವಿಶೇಷತೆ ಏನು ಅಂತಂದರೆ ಏನೇ ಬೊಂಬೆಗಳನ್ನು ತಗೊಂಡ್ರು ಕೂಡ ಅದರೊಳಗೆ ಒಂದು ಕಾನ್ಸೆಪ್ಟ್ ಅಂತ ಇರಬೇಕು. ಬರೀ ಒಂದು ಸಿಂಗಲ್ ಬೊಂಬೆ ತಗೊಂಡು ಏನೋ ಅಂತ ಇಟ್ಟು ಪ್ರದರ್ಶನ ಮಾಡೋದಲ್ಲ. ಯಾವುದೇ ತಗೊಂಡ್ರು ಕೂಡ ಅದರೊಳಗೆ ಒಂದು ಕತೆ ಇರಬೇಕು. ಮತ್ತು ನಮ್ಮ ಮಕ್ಕಳಿಗೆ ನಾವು ಒಂದು ಒಳ್ಳೆ ಒಂದು ಮಾರ್ಗದರ್ಶನ ನೀಡೋಕ್ಕೆ ನಮ್ಮ ಒಂದು ಹಿಂದಿನ ಸಂಸ್ಕೃತಿ ನಮ್ಮಲ್ಲಿ ಏನಿತ್ತು ಆ ನಮ್ಮ ಒಂದು ಕತೆಗಳ ಹಿಂದಿನ ಕತೆಗಳು ಅದನ್ನೆಲ್ಲ ತಿಳಿಸುವಂತಹ ಒಂದು ಪರಿಚಯ ಮಾಡಿಕೊಡುವಂತಹ ಬೊಂಬೆಗಳನ್ನು ಪ್ರದರ್ಶನ ಮಾಡ್ತೀನಿ. ಮತ್ತೇನು ಅಂತಂದರೆ ಮಕ್ಕಳಿಗೆ ನಾವು ಬಾಯಲ್ಲಿ ಕತೆ ಹೇಳಿದ್ರೆ ಅವರಿಗೆ ಅರ್ಥ ಆಗೋದಿಲ್ಲ, ಅವ್ರ ತಲೆಗೆ ಹೋಗೋದಿಲ್ಲ. ಈ ಚಿತ್ರಗಳ ಮೂಲಕ ಬೊಂಬೆಗಳ ಮೂಲಕ ನಾವು ಆ ಒಂದು ಇದನ್ನು ತೋರಿಸಿದಾಗ ಕತೆ ಹೇಳಿದಾಗ ಮಕ್ಕಳಿಗೆ ಮನಸ್ಸಿನಲ್ಲಿ ಸಂಪೂರ್ಣವಾಗಿ ನಾಟುತ್ತೆ. ಹಾಗಾಗಿ ಮಕ್ಕಳಲ್ಲಿ ನಾವು ಒಂದು ಒಂದು ಸದ್ಭಾವನೆಗಳು ನಮ್ಮ ಒಂದು ಹಿಂದಿನ ಪರಂಪರೆಯ ಒಂದು ಕತೆಗಳು ಸಂಸ್ಕೃತಿ ಇವುಗಳನ್ನೆಲ್ಲನೂ ಕೂಡ ನಾವು ಮಕ್ಕಳಿಗೆ ಹೇಳ್ಕೊಳ್ಳೋದಕ್ಕೆ ಒಂದು ಈ ಬೊಂಬೆ ಪ್ರದರ್ಶನಗಳು ಕೂಡ ಒಂದು ನಮಗೆ ಅವಕಾಶ ನೀಡುತ್ತೆ. ಹಾಗಾಗಿ ನಮ್ಮ ಸಂಸ್ಕೃತಿ ಮತ್ತು ಇದನ್ನು ಉಳಿಸುವಂತಹ ನಿಟ್ಟಿನಲ್ಲಿ ನಾವು ಈ ಬೊಂಬೆ ಪ್ರದರ್ಶನಗಳನ್ನು ತಪ್ಪದೇ ಮಾಡ್ತೀವಿ. ಮತ್ತು ಮಕ್ಕಳಿಗೆ ಅದರ ಬಗ್ಗೆ ಸಾಕಷ್ಟು ಒಂದು ಜ್ಞಾನ ತಿಳಿಯುವಂತಹ
ಒಂದು ಅವ್ರಿಗೆ ತಿಳಿ ಹೇಳುವಂತಹ ಒಂದು ಕೆಲಸನ ನಾನು ಮಾಡ್ತಾ ಬಂದಿದ್ದೀನಿ. ಸುಮಾರು ರಾಜಕಾರಣಿಗಳೆಲ್ಲ ನೋಡಕ್ ಬಂದಿದ್ದಾರೆ ನಿಮ್ಮ ಮನೆಗೆ? ಹೌದು ಸರ್, ನನಗೆ ಯಾಕೆ ಅಂತಂದ್ರೆ ಇಲ್ಲಿ ನಮ್ಮ ಮನೆಗೆ ಶೋಭಾ ಕರಣರಾಜ್ ಮತ್ತೆ ವಿಜಯಶಂಕರ್, ಪ್ರಮೋದ್ ಮುತಾಲಿಕು, ಸುಮಾರು ಜನ, ವಿಜಯಶಂಕರ್ ಅವರೆಲ್ಲರೂ ಕೂಡ ಸಾಕಷ್ಟು ಜನ ಬಂದು ನೋಡಿ ಈ ಒಂದು ಬೊಂಬೆ ಮನೆಯ ದೃಶ್ಯ ನೋಡಿ ತುಂಬಾ ಒಂದು ಸಂತಸವನ್ನು ವ್ಯಕ್ತಪಡಿಸಿ ಹೋಗಿದ್ದಾರೆ. ಬಹಳ ಖುಷಿ ಪಟ್ಟಿದ್ದಾರೆ. ನಮಗೆ ಏನಿಲ್ಲ, ಎಲ್ಲರೂ ಒಂದೇನು ಅಂದ್ರೆ ನಾವೊಂದು ಕೆಲಸ ಮಾಡಿದ್ರೆ ಅದರಿಂದ ನಾಲ್ಕು ಜನಕ್ಕೆ ಸಂತೃಪ್ತಿ ಆಗ್ಬೇಕು, ಅವರನ್ನ ಸಂತೋಷ ಪಡಿಸ್ಬೇಕು. ಯಾವುದೇ ಒಂದು ಇದು ಮಾಡಿದ್ರು ಕೂಡ ಕೆಲಸ ಮಾಡಿದ್ರು ಅದರೊಳಗೆ ಇನ್ನೊಬ್ಬರನ್ನ ಸಂತೃಪ್ತಿ ಪಡಿಸಿದಾಗ ನಮಗೆ ಆ ಒಂದು ಜನ್ಮ ಸಾರ್ಥಕ ಆಗತ್ತೆ ಅಂತನ್ನುವಂಥ ಎಲ್ಲಾ ಈಗ ದಾನಗಳನ್ನು ಮಾಡಿ ಸಂತೃಪ್ತಿ ಪಡಿಸ್ತಾರೆ. ಹಾಗೆ ಇದು ಒಂದು ನಾವು ಅವರ ಮನಸ್ಸಿಗೆ ಸಂತೋಷ ನೀಡುವಂತಹ ಒಂದು ಕೆಲಸವನ್ನ ನಾವು ಮಾಡ್ತೀವಿ. ಸುಮಾರು ಜನ ರಾಜಕೀಯದವರು ಅಧಿಕಾರಿಗಳು ಕೂಡ ಎಲ್ಲ ಬಂದು ನಮ್ಮ ಮನೆಯ ಬೊಂಬೆ ಪ್ರದರ್ಶನ ನೋಡಿ ತುಂಬಾ ಸಂತೋಷ ಪಟ್ಟಿದ್ದಾರೆ. ನನಗೆ ಈ ಒಂದು ಇದರೊಳಗೆ ಸಾಕಷ್ಟು ಅವಾರ್ಡ್ಗಳೆಲ್ಲಾನು ಬಂದಿದೆ, ಪ್ರೈಸ್ಗಳು ಬಂದಿದೆ, ಪ್ರಶಸ್ತಿಗಳೆಲ್ಲಾನು ಕೂಡ ಬಂದಿದೆ. ಮತ್ತೆ ಶಂಕರಾಚಾರ್ಯ ಎಲ್ಲ ಮೀಡಿಯಾದವರುಗಳು ಕೂಡ ನನಗೆ ಸಾಕಷ್ಟು ಸಹಕರಿಸಿದ್ದಾರೆ. ಅವರೆಲ್ಲಾನು ಬಂದು ನನ್ನ ಒಂದು ಈ ಬೊಂಬೆ ಪ್ರದರ್ಶನ ಜನಕ್ಕೆ ತಿಳಿಯುವಂತೆ ಮಾಡಿದ್ದಾರೆ. ಅವರಿಗೂ ಕೂಡ ನನಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಮನೆಯವರು ಸಪೋರ್ಟಿವ್ ಆಗಿ ಒಬ್ಬರ ಕೈಯಲ್ಲಿ ಮಾಡ್ಬೇಕು ಅಂದ್ರೆ ಮನೆಯವರ ಸಪೋರ್ಟ್ ತುಂಬಾ ಇರುತ್ತೆ ಅದ್ರ ಬಗ್ಗೆ. ನಾವು ಯಾವುದೇ ಕೆಲಸ ಮಾಡ್ಬೇಕಿದ್ರು ಕೂಡ ಮನೆಯಲ್ಲಿ ಒಂದು ವಾತಾವರಣ ಚೆನ್ನಾಗಿರ್ಬೇಕು, ಎಲ್ಲರ ಒಂದು ಸಪೋರ್ಟ್ ನಮ್ಗೆ ಸಿಕ್ಕರೆ ಮಾತ್ರ ನಾವು ಈ ಕೆಲಸಗಳು ಮಾಡಲು ಸಾಧ್ಯ. ಈಗ ಅವ್ರ ಮನಸ್ಸು ಒಂದು ತರ ಇದ್ದು ನಮ್ಮ ಮನಸ್ಸು ಒಂಥರ ಇದ್ದಾಗ ನಾವು ಯಾವುದೇ ರೀತಿಯ ಒಂದು ಕೆಲಸದಲ್ಲಿ ಮುಂದುವರಿಯಕ್ಕೆ ಅವಕಾಶ ಆಗೋದಿಲ್ಲ. ಆದ್ರೆ ಈ ನಿಟ್ಟಿನಲ್ಲಿ ನಮ್ಮ ಪತಿ ಕುಮಾರಸ್ವಾಮಿ ಅವರು ಕೂಡ ಯಾವಾಗಲೂ ಕೂಡ ಯಾವುದನ್ನು ಅವರೇ ತಿಳಿದು ಇಂತಿಂಥದ್ ಬೇಕು ಇಂಥದ್ ಬೇಡ ಅಂತಂದ್ಬಿಟ್ಟಿದ್ದೆ. ಅವರೇನೆ ಎಲ್ಲ ನನ್ನ ಸಂಪೂರ್ತಿಯಾಗಿ ನನ್ನ ಜೊತೆಗೆ ಸಪೋರ್ಟ್ ಆಗಿ ನಿಂತ್ಕೊಂಡು ಎಲ್ಲಾನು ಕೂಡ ಒಂದು ಗಳಿಗೆ ನಿಮಿಷದಲ್ಲಿ ತಂದು 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 ಕೊಡ್ತಾರೆ. ಯಾವುದೇ ಬೇಕು ಅಂತಂದ್ರು ಅವರೇ ತಿಳ್ಕೊಂಡು ಇಂಥದ್ದೆಲ್ಲ ಮಾಡು ಚೆನ್ನಾಗಿರ್ತಾರೆ ಚೆನ್ನಾಗಿರ್ತಾ ಹೇಳಿ ಅವರು ನನಗೆ ಸಂಪೂರ್ತಿಯಾಗಿ ನನ್ನ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅದರ ಜೊತೆಗೆ ನನ್ನ ಮಗ ಕುಮಾರ್ ಕಾರ್ತಿಕ್ ಕೂಡ ಅವನು ಕೂಡ ಮೊದಲಿಂದಲೂ ಕೂಡ ಈ ನಾವು ಚಿಕ್ಕ ವಯಸ್ಸಿಂದ ಈ ಒಂದು ಪ್ರದರ್ಶನ ನೋಡ್ತಾ ಬಂದಿರೋದ್ರಿಂದ ಅವನಿಗೂ ಇದರೊಳಗೆ ಬಹಳಷ್ಟು ಆಸಕ್ತಿ ಇದೆ. ಅವನು ಬಾಷ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದ ಇಂಜಿನಿಯರ್ ಆಗಿ, ಆದ್ರೂ ಕೂಡ ಅವನು ಈ ಟೈಮ್ನಲ್ಲಿ ನನಗೋಸ್ಕರ ಸಹಾಯ ಮಾಡೋಕ್ಕೋಸ್ಕರ ರಜಾ ಹಾಕಿ ಬಂದು ಅವನು ನನಗೆ ಸಾಕಷ್ಟು ಬೆನ್ನೆಲುಬಾಗಿ ನಿಂತ್ಕೋತಾನೆ. ಇದೇ ನನ್ನ ಒಂದು ಸ್ಫೂರ್ತಿಗೆ ಒಂದು ಕಾರಣ ಇದೆ. ನನ್ನ ಒಂದು ಯಶಸ್ಸಿನ ಗುಟ್ಟು ನನ್ನ ಪತಿ, ನನ್ನ ಮಗ, ಇವರಲ್ಲೇ ನನಗೆ ಸಂಪೂರ್ತಿಯಾದಂತಹ ಒಂದು ಯಶಸ್ಸನ್ನು ಕಾಣಲು ಸಾಧ್ಯವಾಗಿದೆ. ಮಕ್ಕಳು ಮೊಮ್ಮಕ್ಕಳು ಇಲ್ಲ, ನನಗೆ ನನ್ನ ಮಗನಿಗೆ ಮದುವೆ ಆಗಿದೆ, ಈಗ ಲಾಸ್ಟ್ ಇಯರ್ ಮದುವೆ ಆಯ್ತು. ಇನ್ನು ಸೊಸೆ ಅವಳು ಫಾರ್ಮಾ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದಾಳೆ, ಅವಳಿಗೆ ರಜೆ ಇಲ್ಲದೆ ಇದ್ರಿಂದ ಬರಕ್ಕಾಗಿಲ್ಲ. ಬಟ್ ಅವಳಿಗೂ ಕೂಡ ಈ ಒಂದು ನಿಟ್ಟಿನಲ್ಲೆಲ್ಲ ತುಂಬಾ ಆಸಕ್ತಿ ಇದೆ ಅವಳಿಗೂ ಕೂಡ. ಹಾಗಾಗಿ ನನಗೇನು ಅಂದ್ರೆ ಖುಷಿ, ಅವಳಿಗೂ ಆಸಕ್ತಿ ಇರೋದ್ರಿಂದ, ನನ್ನ ಮಗನಿಗೂ ಆಸಕ್ತಿ ಇರೋದ್ರಿಂದ ನಾವು ಮಾಡಿರುವಂತ ಇಷ್ಟೊಂದು ಲಕ್ಷಾಂತರ ರೂಪಾಯಿ ಈ ಬೊಂಬೆಗೋಸ್ಕರ ನಾವು ಹಾಕಿ ಇನ್ವೆಸ್ಟ್ ಮಾಡಿದ್ದೀವಿ. ಅದನ್ನ ಮುಂದುವರಿಸಿಕೊಂಡು ಹೋಗಿ ಅವ್ರು ನಮ್ಮ ಸಂಸ್ಕೃತಿಯನ್ನ ಒಂದು ಮುಂದುವರಿಸೋದಕ್ಕೆ ಅವರು ಮನಸ್ಸು ಮಾಡ್ತಾರೆ ಅಂತನ್ನುವಂತ ದೃಢವಾದ ನಂಬಿಕೆ ನನಗಿದೆ. ಅವರಿಬ್ಬರಲ್ಲೂ ಆಸಕ್ತಿ ಇದೆ ಅಷ್ಟೇ, ಅದನ್ನ ಅವರು ಮುಂದುವರಿಸಿಕೊಂಡು ಹೋಗ್ಲಿ ಅಂತನ್ನುವುದೇ ನನ್ನ ಆಸೆ. ಒಂಥರ ನಮ್ಮ ಮೈಸೂರು ನಮ್ಮ ಪರಂಪರೆ ನಮ್ಮ ಸಂಸ್ಕೃತಿ ಉಳಿಸ್ಕೊಂಡು ಹೋಗ್ತಾ ಇದ್ದೀರಾ. ಧನ್ಯವಾದಗಳು. ಪ್ರತಿ ಇದ್ರೊಳಗೂ ನಾನು ಯಾವುದೇ ಒಂದು ಬೊಂಬೆ ಪರ್ಚೇಸ್ ಮಾಡಿದ್ರು ಕೂಡ ಅದ್ರೊಳಗೊಂದು ಕಾನ್ಸೆಪ್ಟ್ ಇರ್ಬೇಕು. ಆ ಕಾನ್ಸೆಪ್ಟ್ ಪ್ರಕಾರನೇ ನಾನು ಇದ್ ಮಾಡ್ತೀನಿ. ಆ ಜಾಗದಲ್ಲಿ ಪೂಜೆ ಮಾಡಿ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕಿ ಆಮೇಲೆ ಬೆಟ್ಟನ ಹಾಕ್ತೀನಿ. ಅದು ಚಾಮುಂಡಿ ಬೆಟ್ಟ. ಹಾಗಾಗಿ ನಾನು ಈ ಒಂದು ಇದನ್ನ ಕಲೆನ ಬೆಳೆಸ್ಕೊಂಡಿದ್ದೀನಿ. ಇದು ಸಂಪೂರ್ಣವಾಗಿ ಅಲ್ಲಿ ಮಹಿಷಾಸುರ, ದೊಡ್ಡ ಬಸವ, ಚಾಮುಂಡಿ ದೇವಸ್ಥಾನ ಮತ್ತೆ ಈ ಕಡೆ ಉತ್ತನಹಳ್ಳಿಯ ಒಂದು ಇದನ್ನು ತೋರಿಸಿದ್ದೀನಿ. ತೋರಿಸಿದ್ದೀನಿ ಹಾಗೆ ಬೆಟ್ಲು ಹತ್ಕೊಂಡು ಹೋಗುವಂತದ್ದು ಮತ್ತೆ ಬಸ್ಸು ಕಾರ್ಗಳು ಹೋಗ್ತಾ ಇರುವಂತದ್ದು. ಇದು ಒಂದು ಬಸವನ ಒಂದು ಹಳ್ಳಿ ಕಡೆಗಳಲ್ಲಿ ಗೋಲೆ ಬಸವ ಇರ್ತಾರಲ್ಲ, ಗೋಲೆ ಬಸವಂದು ಇದು. ಹಾಗೆ ಇತ್ತ ಕಡೆ ಮುಂದೆ ಬಂದ್ರೆ ಇಲ್ಲಿ ನಮ್ಮ ಭಾಗಮಂಡಲದ ಕಾವೇರಿ ಆಗ್ತಾ ಇರುವಂತಹ ಒಂದು ದೃಶ್ಯ, ಆಶ್ರಮದಲ್ಲಿ ಇರುವಂತಹ ಒಂದು ಇದು ಸುಂದರವಾದ ಒಂದು ಚಿತ್ರಣನ ನಾವು ಇಲ್ಲಿ ಮಾಡಿ ತೋರಿಸಿದೀವಿ. ಏನು ಉಂಗ್ರ ಕೊಟ್ಟು ಹೋಗಿರ್ತಾರೆ ಮತ್ತೆ ಹೋಗೋದು ಆಮೇಲಿಂದ ಮತ್ತೆ ಇದಾಗದ್ದು.
ಮತ್ತಿದು ಗಿಲ್ಲಿದಾಂಡ್ ಆಡ್ತಿದ್ರಲ್ಲ ಅದು ಅದೊಂದು ಕೇರಂ ದೃಶ್ಯ. ಆ ಒಂದು ಸ್ಮರಣಾರ್ಥವಾಗಿ ಅದನ್ನ ಒಂದು ಪಕ್ಷಿಗಳನ್ನ ಕೂಡ ನಾನು ಇಲ್ಲಿ ಪ್ರದರ್ಶನ ಮಾಡಿದ್ದೀನಿ. ಸೊ ಇದೆಲ್ಲ ಇದು ಒಂದು ಅಭಯಾರಣ್ಯ, ಇದ್ರದ್ದು ಬಂಡೀಪುರದ ಅಭಯಾರಣ್ಯದ ನಾಗರಹೊಳೆ ನಾಗರಹೊಳೆ ಅಭಯಾರಣ್ಯನ ಮಾಡಿದ್ದೀವಿ. ಇದು ಡ್ರಾಯಿಂಗ್ ಮಾಡಿ ಅದನ್ನೆಲ್ಲನೂ ಕೂಡ ಮರಗಳನ್ನು ಕೂಡ ಡ್ರಾಯಿಂಗ್ ಮಾಡಿ ಅದನ್ನೆಲ್ಲ ಒಂದು ಶೇಪ್ಗೆ ತಂದು ಅದನ್ನ ಅಲ್ಲಿ ಸ್ಟಿಕ್ ಮಾಡಿ ಪ್ರಾಣಿಗಳನ್ನೆಲ್ಲಾನು ಕೂಡ ಇಲ್ಲಿ ಬಿಡಿಸಿ ಮಾಡಿದ್ದೀವಿ. ಸ್ನೇಹಿತರೆ, ನಿಮ್ಮ ಗಮನಕ್ಕೆ ಇವರು ಹೌಸ್ ವೈಫ್ ಆಗಿದ್ದ ಅಂತ ಅಂದ್ರೆ ಪಂಜಾಬ್, ಆಮೇಲೆ ಇಲ್ಲಿಂದ ಕೇರಳ, ತಮಿಳ್ನಾಡು, ಕರ್ನಾಟಕ, ಗುಜರಾತ್, ಆಮೇಲೆ ಬೈಂಡಿಂಗ್ ವೈರ್ ಅಲ್ಲಿ ಮಾಡಿರುವಂತಹ ಒಂದು ಬೊಂಬೆ. ಇದು ಕೆಳಗಡೆ ಅಂದ್ರೆ ಜಟ್ಟಿ ಕಾಳಗದ ಒಂದು ದೃಶ್ಯ, ಅಪರೂಪದ ದೃಶ್ಯ ಅದು. ಮತ್ತೆ ತುಂಬಾ ಸಾಂಸ್ಕೃತಿಕ, ಇಲ್ಲಿ ಸಂಗೀತ ಕಲರವ ಕೇಳ್ತಾನೆ ಇರತ್ತೆ ವರ್ಷದಾದ್ಯಂತ, ಆದ್ರೆ ದಸರಾ ಟೈಮ್ ಅಲ್ಲಿ ಜಾಸ್ತಿ. ಸೊ ಅದ್ರ ಹಾಗಾಗಿ ಸಂಗೀತ ಕಚೇರಿ, ದೊಡ್ಡ ಗಡಿಯಾರ, ದೊಡ್ಡ ಗಡಿಯಾರ. ಮತ್ತೆ ಅಲ್ಲಿಂದ ಕೆಳಗಡೆ ಬಂದ್ರೆ ಇಲ್ಲಿ ನಮ್ಮ ಈ ಅರಮನೆಯ ದೃಶ್ಯ ಇದು. ಮೊದಲನೇದಾಗಿ ಅರಮನೆ ಮುಂಭಾಗದಲ್ಲಿರುವಂತಹ ಒಂದು ದೃಶ್ಯ. ಗನ್ನುಗಳೆಲ್ಲ ಇದ್ ಮಾಡ್ತಾರಲ್ಲ, ಆ ಒಂದು ಇದನ್ನೆಲ್ಲ ಇಲ್ಲಿ ತೋರಿಸಿದೀವಿ. ಆಮೇಲಿಂದ ಇಲ್ಲಿ ಮಧ್ಯದಲ್ಲಿ ಅರಮನೆಯಿಂದ ಮುಂದಕ್ಕೆ ಒಂದು ಪ್ರೊಸಿಷನ್ ಹೊರಡುತ್ತೆ, ಅಂಬಾರಿ ಆನೆಗೆ ವಿಜಯದಶಮಿ ದಿವಸ ಪ್ರೊಸಿಷನ್ ಹೊರಡುವಂತದ್ದು. ಅಲ್ಲಿ ವಾದ್ಯಗೋಷ್ಠಿಗಳು, ಬಿರುದು ಬಾವಲಿಗಳು, ಮತ್ತೆ ಎಲ್ಲಾ ಟ್ಯಾಬ್ಲೋಸ್ಗಳು ನಮ್ಮ ಇಲ್ಲಿಂದ ಬಂದು ಇಲ್ಲಿ ಮುಂದೆ ಬಂದು ಇಲ್ಲಿಂದ ಬ್ಯಾಂಡ್ ಸೆಟ್ಗಳೆಲ್ಲ ಇದೆ. ಕುದುರೆನಲ್ಲಿ ಮೇಯರು ಅವರೆಲ್ಲ ಹೋಗ್ತಾರಲ್ಲ, ಡಿಸಿ ಮೇಯರ್ ಎಲ್ಲ, ಆ ಒಂದು ದೃಶ್ಯನ ತೋರಿಸಿದೀವಿ. ಮತ್ತೆ ವಿವಿಧ ವಿನೋದ ಹಾವಳಿಗಳ ಜೊತೆಗೆ ಭಜನಾ ಮಂಡಳಿಗಳು ಎಲ್ಲಾರು ಅಂದ್ರೆ ದಸರಾ ಮೆರವಣಿಗೆ ಭಜನಾ ಮಂಡಳಿ ಎಲ್ಲಾರು ಇರ್ತಾರೆ. ಕ್ಯಾರ್ವೃತ್ತದ ಬಳಿ ಕ್ಯಾರ್ವೃತ್ತದಿಂದ ಮುಂದಕ್ಕೆ ಅದು ಹೋಗಿ ಇದು ಬನ್ನಿ ಮಂಟಪ ಅಂತ ಅಂದ್ಬಿಟ್ಟು ಸಿಂಬಲೈಸ್ ಮಾಡಿದ್ದೀನಿ. ಆ ಬನ್ನಿ ಮಂಟಪದಲ್ಲಿ ಅದಕ್ಕೆ ಸೈನಿಕನ ಒಬ್ಬನ ತೋರಿಸಿದ್ದೀನಿ. ಅಲ್ಲಿ ಇದು ಎಂಡ್ ಆಗುವಂತಹ ಒಂದು ದೃಶ್ಯ ಇದೆ. ಇಲ್ಲಿ ಇಲ್ಲಿ ಇಲ್ಲಿಂದ ಬಂದ್ರೆ ಇದು ವಿಷ್ಣು ಅಮೃತ ಕಲಶ ಹಿಡ್ಕೊಂಡು ನಿಂತಿರುವಂತದ್ದು. ರಾಕ್ಷಸರು ಅಸುರರು ಇಲ್ಲಿ ಒಂದು ಅಮೃತ ಪಾನಕ್ಕಾಗಿ ಕಾಯ್ತಾ ಇರುವಂತಹ ಒಂದು ದೃಶ್ಯ. ಸೊ ಮಕ್ಕಳಿಗೆ ಆ ಕಡೆ ಪೂತನಿ ಸಂಹಾರ ಮಾಡ್ತಾ ಇರುವಂತದ್ದು ಕೃಷ್ಣ, ಬೆಣ್ಣೆ ಕೃಷ್ಣನ ಇದರಲ್ಲಿ ಕಟ್ಟಿರುವಂತದ್ದು ಕೃಷ್ಣ ಲೀಲೆಗಳು, ಬೆಣ್ಣೆ ಕದಿತಾ ಇರುವಂತಹದ್ದು, ಮತ್ತೆ ಕಾಳಿಂಗ ಮೃತನ ರಾಸಲೀಲೆ. ಆಮೇಲಿಂದ ಇಲ್ಲಿಂದ ಬಂದ್ರೆ ಇಲ್ಲಿ ಕೃಷ್ಣ ಬಲರಾಮರು ಇಬ್ರು ಜೊತೆ ನಿಂತಿರುವಂತದ್ದು. ಇಲ್ಲಿ ಅವಳು ಹೂ ಕಿರ್ತಿದ್ರೆ ಕೃಷ್ಣ ಚೇಷ್ಟೆಯಿಂದ ಅವಳ ಜಡೆ ಹಿಡಿದಿಡಿತಾ ಇರೋದು, ಆ ಮೋಹಕವಾಗಿ ಅಕ್ಕರು ಅವಳಗ ಅವನ ಕೈಯನ್ನ ನೆಕ್ತಾ ಇರುವಂತದ್ದು. ಇದು ಕೃಷ್ಣನ ಒಂದು ಇದು ಗರುಡವಾಹನಾಗಿ ಇರುವಂತಹ ಒಂದು ಕೃಷ್ಣ. ಇದು ಗೋವರ್ಧನ ಪರ್ವತನ ತನ್ನ ಕಿರುಬೆರಳಿನಲ್ಲಿ ಎತ್ತಿರುವಂತಹ ಒಂದು ದೃಶ್ಯ. ಈ ಕಡೆ ಬಂದ್ರೆ ಇದು ಸಂಸ್ಥಿರದು ರಾಧಾಕೃಷ್ಣರು, ಮತ್ತೆ ಇಲ್ಲಿ ಬೋಟ್ ನಲ್ಲಿ ಹೋಗ್ತಾ ಇರುವಂತಹ ಒಂದು ದೃಶ್ಯ. ಇದು ನಮ್ಮ ದೇಶದ ಪರಂಪರೆಯ ಸಾಧು ಸಂತರು, ರಾಮಕೃಷ್ಣರು, ಮಾತೆ ಎಲ್ಲರೂ ಇರುವಂತಹದ್ದು. ಮತ್ತೆ ಇದು ರಾಧಾಕೃಷ್ಣರು ಕೂತಿರುವಂತದ್ದು. ಮತ್ತೆ ಇಲ್ಲಿ ರಾಸಲೀಲೆ ಒಂದು ಎಲ್ಲರ ಜೊತೆ ನೃತ್ಯ ಮಾಡ್ತಾ ಇರುವಂತಹ ದೃಶ್ಯ. ಇದು ಕುಚೇಲ ಬಂದಾಗ ಅವನು ಕುಚೇಲ ಅವನ ಮನೆಗೆ ಬಂದಾಗ ಅವನನ್ನ ಕರೆದು ತನ್ನ ಒಂದು ಸಿಂಹಾಸನೇ ಅವನಿಗೆ ಕೊಟ್ಟುಬಿಟ್ಟು ತಾನು ಕೂತ್ಕೊಂಡು ಕೆಳಗಡೆ ಕೂತ್ಕೊಂಡು ಅವನು ತಂದಿರುವಂತಹ ಅವಲಕ್ಕಿಯನ್ನ ಸವಿತಿರುವಂತದ್ದು. ಅಂದ್ರೆ ಇದು ಸ್ನೇಹಕ್ಕಿಂತ ಇದು ನಿಮಗೆ ಸಿಂಹಾಸನ ದೊಡ್ಡದಲ್ಲ ಅಂತನ್ನುವಂತಹ ಒಂದು ಇದನ್ನ ಅಲ್ಲಿ ನಿರೂಪಿಸ್ತಾ ಇದ್ದಾನೆ ಕೃಷ್ಣ. ಅವರೇ ಸಾಕ್ಷಾತ್ ರಾಜಾರಾಣಿ, ಮಹಾರಾಜ ಮಹಾರಾಣಿ ಅಂತ ಭಾವಿಸೋರು. ಅಂದ್ರೆ ಹಿಂದಿನ ಕಾಲದಲ್ಲಿ ರಾಜರ ಬಗ್ಗೆ ಇದ್ದಂತಹ ಎಂತಹ ಗೌರವ, ಮನೆಯ ಒಂದು ದೇವರು ಅನ್ನೋ ರೀತಿ ಭಾವಿಸ್ತಾ ಇದ್ರು ರಾಜನನ್ನ ರಾಣಿಯರನ್ನ. ಸೊ ಹಾಗಾಗಿ ಆ ಬೊಂಬೆ ಒಂದು ಮೇಡಮ್ ಹೇಳಿದಾಗೆ ರಾಜ ರಾಣಿಯಂತೆ ಬದುಕಿ ಅಂತ ಹೇಳ್ತಾ, ಜೊತೆಗೆ ರಾಜಾರಾಣಿಯ ಪ್ರತೀಕದಂತೆ ಆ ಬೊಂಬೆ ಕೊಡೋರು ಹೇಳಿಬಿಟ್ಟು ಅದಕ್ಕೆ ನಿತ್ಯ ಪೂಜೆನ ನಾವು ಮಾಡುವಂತಹ ಅಭ್ಯಾಸ. ಅಂದ್ರೆ ಇದು ಬರೀ ಏನು ಏನ್ ಹೇಳ್ತಾರೆ ಪ್ರದರ್ಶನಕ್ಕೆ ಇಟ್ಟಿರುವಂತ ಬೊಂಬೆ ಅಲ್ಲ, ಇದರ ಜೊತೆಗೆ ಒಂದು ಭಕ್ತಿ ಭಾವ ಮಿಳಿತವಾಗಿದೆ ಅಂತ ಮೇಡಮ್ ತಿಳಿಸ್ತಾರೆ. ಅಲ್ಲಿ ಅಷ್ಟೊಂದು ಪಾರ್ವತಿರೋರೆಲ್ಲಾನು ವೀಣೆ ನುಡಿಸ್ತಾ ಇರುವಂತದ್ದು, ಸಂಗೀತ ಹಾಡ್ತಿರುವಂತಹ ಒಂದು ದೃಶ್ಯ ರಾಜರಾಜೇಶ್ವರಿ ದರ್ಬಾರ್ನಲ್ಲಿದೆ. ಅದರಿಂದ ಕೆಳಗೆ ಬಂದ್ರೆ ಅಷ್ಟಲಕ್ಷ್ಮಿಯರ ಒಂದು ದೃಶ್ಯಾವಳಿ ಇದೆ. ಅಲ್ಲಿಂದ ಮುಂದೆ ಬಂದ್ರೆ ಕೆಳಗಡೆ ದಶಾವತಾರ, ಮತ್ತೆ ಅದ್ರ ಮುಂದ್ಗಡೆ ಸಪ್ತ ಋಷಿಗಳನ್ನ ಇಟ್ಟಿದ್ದೀವಿ. ಅದ್ರ ಪಕ್ಕದಲ್ಲಿ ದಶಾವತಾರ ಈ ಕಡೆ ಹಿಂದೆಗಡೆ ಓಕೆ ಋಷಿಗಳ ಋಷಿಗಳ ಹಿಂಭಾಗದಲ್ಲಿ ದಶಾವತಾರ ಇದೆ, ವಿಷ್ಣುವಿನ ದಶಾವತಾರ. ಋಷಿಗಳ ದಶಾವತಾರ ಅದ್ರ ಮುಂದ್ಗಡೆ ಋಷಿಗಳಿದ್ದಾರೆ, ಸಪ್ತ ಋಷಿಗಳಿದ್ದಾರೆ. ವಿಷ್ಣುವಿನ ವಿಶ್ವರೂಪ ದರ್ಶನ ಒಂದು ಇದೆ.
ಅದರ ಪಕ್ಕದಲ್ಲಿ ಮಧುರೆ ಮೀನಾಕ್ಷಿ, ಇದು ಒಂದು ಕಲ್ಪ ವೃಕ್ಷ ಅಂತನ್ನುವ ಒಂದು ದೃಷ್ಟಿನಲ್ಲಿ ಒಂದ್ ಚಿನ್ನದ ಒಂದು ಮರನ ಇದ್ ಮಾಡಿದೀವಿ. ಮತ್ತೆ ಅದ್ರ ಪಕ್ಕದಲ್ಲಿ ದಕ್ಷಿಣಾಮೂರ್ತಿ ಅಂತಂದ್ಬಿಟ್ಟು ಆ ಶಿವನ ಒಂದು ಅವತಾರ ಅದು. ಅದರೊಳಗೆ ಋಷಿಗಳು ಶಿವನಿಗೆ ನಮನ ಮಾಡ್ತಾ ಇರುವಂತಹ ದೃಶ್ಯ. ಅದರ ಪಕ್ಕದಲ್ಲಿ ಬಂದ್ರೆ ಅಷ್ಟ ಕಾಳ ಭೈರವರು ಅಂತಂದ್ಬಿಟ್ಟಿದೆ, 8 ಜನ ಕಾಳ ಭೈರವರ ಒಂದು ದೃಶ್ಯನ ಅಲ್ಲಿ ಇಟ್ಟಿದ್ದೀವಿ. ಅಷ್ಟ ಕಾಳ ಭೈರವರು ಅದರಿಂದ ಕೆಳಗಡೆ ಬಂದ ಶಂಕರಾಚಾರ್ಯರ ಒಂದು ದೃಶ್ಯ, ಅವರ ತಾಯಿ ನಾನು ಕಳಿಸ್ಕೊಡ್ತೀನಿ ಮೊಸಳೆ ಕಾಲು ಹಿಡ್ದಿರೋಂತದ್ದು. ಅವಾಗ ಅವ್ರ ತಾಯಿನ ಕೇಳ್ಕೊತಾರೆ, ನೀನು ನನಗೆ ಒಪ್ಪಿಗೆ ಕೊಟ್ರೆ ಸನ್ಯಾಸ ದೀಕ್ಷೆಗೆ ಈ ಮೊಸಳೆ ನನ್ನ ಕಾಲು ಬಿಡುತ್ತೆ ಅಂತ ಹೇಳ್ತಾರೆ. ಅವಾಗ ತಾಯಿ ಒಪ್ಪಿಗೆ ಕೊಟ್ಟಮೇಲೆ ಮೊಸಳೆ ಅವ್ರ ಕಾಲನ್ನ ಬಿಡುತ್ತೆ. ಎರಡೂ ಕಣ್ಣನ್ನ ಕಿತ್ತು ಆ ಕಣ್ಣಿನ ಒಂದು ಯಾವ ಜಾಗದಲ್ಲಿ ಇಡಬೇಕು ಅನ್ನೋಕ್ಕೋಸ್ಕರ ಅವ್ರ ಕಾಲನ್ನ ಆ ಕಡೆ ಆ ಭಾಗದಲ್ಲಿ ಇಟ್ಟುಕೊಂಡು ಕಣ್ಣನ್ನ ಅಲ್ಲಿಗೆ ಜೋಡಿಸಕ್ಕೆ, ಎರಡು ಕಣ್ಣು ಕಿತ್ತು ಬಿಟ್ರೆ ಒಂದ್ ಕಣ್ಣು ಎರಡು ಕಾಣಲ್ಲ, ಹಾಗಾಗಿ ಗುರುತಿಗೆ ಅದು ಇಟ್ಕೊಂಡು ಅವನು ಕಣ್ಣನ್ನ ಶಿವನಿಗೆ ಅರ್ಪಿಸ್ತಿರೋದು. ಶಿವತ್ತೆ ಆ ಮಗುವನ್ನ ತೊಟ್ಲು ಹಾಕಿ ತೂಗ್ತಾ ಇರುವಂತದ್ದು. ಇಲ್ಲಿ ಸೀತೆನ ಒರೆಸ್ತಾ ಇರೋ ಧನುಸ್ಸನ್ನ ಮುರಿದು ಅವನು ಶಿವ ಧನುಸ್ಸು ಮುರಿದು ಸೀತೆನ ಒರೆಸ್ತಾ ಇರುವಂತಹ ಒಂದು ದೃಶ್ಯ. ಅಲ್ಲಿ ಅವನು ಸೀತಾ ಕಲ್ಯಾಣ ನಡೀತಾ ಇರೋದು. ಅಲ್ಲಿಂದ ಮುಂದಕ್ಕೆ ಹೋದ್ರೆ ಪಾದುಕ ಪಟ್ಟಾಭಿಷೇಕ ಆಗ್ತಿರುವಂತದ್ದು, ವನವಾಸ ಪಟ್ಟಾಭಿಷೇಕ ಕೆಳಗಡೆ ವನವಾಸದಲ್ಲಿ ಇಟ್ಟಿದ್ದೀನಿ, ಅಲ್ಲಿ ಪಾದುಕ ಪಟ್ಟಾಭಿಷೇಕ ಆಗ್ತಿದೆ. ಆಮೇಲಿಂದ ವನವಾಸದಲ್ಲಿ ರಾವಣ ಸೀತೆನ ಅಪಹರಿಸಿಕೊಂಡು ಹೋಗ್ತಿರುವಂತಹ ಒಂದು ದೃಶ್ಯ. ಅವಾಗ ಜಟಾಯು ಬಂದು ಅವನನ್ನ ತಡೆಯುತ್ತೆ. ಆದ್ರೂ ಅವನು ರಾವಣ ಜಟಾಯುವನ್ನು ಹೊಡೆದು ಬೀಳಿಸ್ಬಿಡ್ತಾನೆ. ಪ್ರಾಣ ಇಟ್ಕೊಂಡಿದ್ದು ರಾಮ ಬರೋ ತನಕ ಪ್ರಾಣ ಇಟ್ಕೊಂಡು ಅವನ ಹೌದು ತೊಡೆ ಮೇಲೆ ಮುಕ್ತಿ ಸಿಕ್ಕುತ್ತೆ ಆ ಒಂದಿದ್ದು. ಅಲ್ಲಿಂದ ಮುಂದೆ ಕೆಳಗ್ ಬಂದ್ರೆ ಶಬರಿಗೆ ಭೇಟಿ ಆಗುವಂತದ್ದು, ಅವಳು ಕೊಟ್ಟಿರುವಂತಹ ಹಣ್ಣುಗಳನ್ನು ತಿಂತಾ ಇರುವಂತದ್ದು. ಆಮೇಲಿಂದ ಮೇಲ್ಗಡೆ ಅದು ಅಹಲ್ಯ ಶಾಪ ವಿಮೋಚನೆ, ಕಲ್ಲಾಗಿದ್ದಂತಹ ಅಹಲ್ಯಗೆ ಒಂದು ಶಾಪ, ಅವಳ ಇದ್ರ ಮೇಲೆ ಕಾಲಿಡ್ತಿದ್ದಂಗೆ ಅವಳ ಶಾಪ ವಿಮೋಚನೆ ಆಗಿ ಅವಳು ಮನುಷ್ಯ ರೂಪಕ್ಕೆ ಬರ್ತಾರೆ. ಆ ಒಂದು ಅಹಲ್ಯ ಶಾಪ ವಿಮೋಚನೆಯ ಒಂದು ದೃಶ್ಯ ಅದು. ಅಶೋಕವನದಲ್ಲಿ ಸೀತೆ ಕೂತಿರುವಂತದ್ದು, ಇದು ಜಿಂಕೆ ಬೇಕು ಅಂತ ಕೇಳಿದ್ರು, ಇದೊಂದು ಮೇಲ್ಕ್ ಹೋಗ್ಬೇಕು ಜಿಂಕೆ ಬಿನ್ನ ಕೇಳ್ತಾ ಇರುವಂತಹ ಒಂದು ದೃಶ್ಯ ಅದು. ಅಲ್ಲಿಂದ ಮುಂದೆ ಇದು ರಾಮ ಸೇತು ಕಟ್ತಾರಲ್ಲ ಆ ಒಂದು ದೃಶ್ಯ ಇದು. ಇದು ಇದು ಕೆಳಗಡೆ ರಾಮ ಸೇತು ಅದು, ಅದ ಲಂಕೆಗೆ ಸೇತುವೆ ಕಟ್ತಾರಲ್ಲ ಆ ಒಂದಿದು. ಅಲ್ಲಿಂದ ಮುಂದೆ ಬಂದ್ರೆ ಲಂಕೆ ದಹನದ ಒಂದು ಪ್ರಸಂಗ ಇಲ್ಲಿ ಇದೆ. ಬಾಲ ಸುತ್ತಕೊಂಡು ನನಗೆ ಆಸನನ ಕೊಡದಿದ್ದಾಗ ಹನುಮಂತ ತನ್ನ ಬಾಲನೇ ಸುತ್ತಕೊಂಡು ರಾವಣನ ಎತ್ತರಕ್ಕೆ ಇಲ್ಲಿ ಕೂತಿರುವಂತದ್ದು. ಆಮೇಲಿಂದ ಅವನ ಬಾಲಕ್ಕೆ ಬೆಂಕಿ ಇಡುವಂತಹ ಒಂದು ದೃಶ್ಯ ಇಲ್ಲಿದೆ. ಅವರು ರಾವಣ ಇವನಿಗೆ ಬಾಲಕ್ಕೆ ಬೆಂಕಿ ಇಡಿಸಿದಾಗ ಏನಾಯ್ತು ಅಂದ್ರೆ ಅದು ಇಡೀ ಲಂಕಾ ಪಟ್ಟಣವನ್ನೇ ಸುಡುತ್ತೆ. ಅಂದ್ರೆ ಮನೆಯೊಳಗನ ಕಿಚ್ಚು ಮನೆಯೇ ಸುಟ್ಟಲ್ಲದೆ ನೆರೆ ಮನೆ ಬೇವುದೇ ಕೂಡದ ಸಂಗಮ ದೇವ ಅನ್ನುವಂತೆ ಅವನ ಒಂದು ಕಿಚ್ಚು ಅವನ ಪಟ್ಟಣವನ್ನೇ ಹಾಳುಮಾಡ್ಬಿಡುತ್ತೆ ಅಷ್ಟೇ. ಆ ಒಂದು ಆ ನಂತರ ಬಂದ್ರೆ ಇಲ್ಲಿ ಯುದ್ಧದ ಒಂದು ಯುದ್ಧಕ್ಕೆ ಹೋಗಕ್ಕೆ ಮುಂಚೆ ರಾಮ ಯಜ್ಞ ಮಾಡ್ತಾ ಇರುವಂತದ್ದು. ಇಲ್ಲಿ ಇದ್ರೊಳಗೆ ಲಕ್ಷ್ಮಣ ಯುದ್ಧದಲ್ಲಿ ಮೂರ್ಛೆ ಹೋಗಿರುವಂತಹ ಒಂದು ದೃಶ್ಯ. ಮೂರ್ಛೆ ಹೋಗಿರುವಂತಹ ದೃಶ್ಯ. ಆವಾಗ ಹನುಮಂತ ವಾಯುಮಾರ್ಗದಲ್ಲಿ ಆ ಒಂದು ಸಂಜೀವಿನಿ ಪರ್ವತವನ್ನು ತಗೊಂಡು ಬರ್ತಿರುವಂತಹದ್ದು. ಆಮೇಲಿಂದ ಯುದ್ಧ ಆಗತ್ತೆ, ಇವರೆಲ್ಲ ರಾವಣನ ಸೋಲಿಸಿ ಕೊನೆಗೆ ವಾಪಸ್ ಅಯೋಧ್ಯೆಗೆ ಅಭಿಷೇಕ ಆಗ್ತಿರುವಂತಹ ದೃಶ್ಯ. ಓಕೆ, ಅಲ್ಲಿಂದ ಸಂಪೂರ್ಣ ರಾಮಾಯಣ ಸಂಕ್ಷಿಪ್ತ ರಾಮಾಯಣ. ಓಕೆ.